ಇಂದಿಗೆ ನಮ್ಮ ಭಾರತದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾಗಿ ಐವತ್ತು ವರ್ಷಗಳು ಇದೆ ಮತ್ತು ನಮ್ಮ ರಾಜ್ಯದಲ್ಲೂ ಸಾಕಷ್ಟು ಮುಖಂಡರಾಗಿರ್ಬೋದು ಜನರಾಗಿರ್ಬೋದು ಇದರ ವಿರುದ್ಧ ಪ್ರತಿಭಟನೆಗಳು ನಡೆಸಿದ್ರು ಮತ್ತು ಸಾಕಷ್ಟು ಭಾರಿ ಅವರ ವಿರುದ್ಧ ಸರ್ಕಾರ ಏನು ಆ ನಡೆ ತೊಗೊಂಡಿತ್ತು ತುರ್ತು ಪರಿಸ್ಥಿತಿ ಅದ್ರ ವಿರುದ್ಧ ಕೂಡ ಪ್ರತಿಭಟನೆ ನಡೆಸಿದರು ಮತ್ತು ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮುಖಂಡರು ಕೂಡ ಭಾಗಿಯಾಗಿದ್ದರು ಇದರಲ್ಲಿ ಪ್ರಮುಖವಾದಂಥವರೊಬ್ಬರು ಸುರೇಶ್ ಕುಮಾರ್ ಸರ್ ನಮ್ಮ ಜೊತೆಗಿದ್ದಾರೆ ಮಾಜಿ ಸಚಿವರಾದಂಥವರು ಅವ್ರಿಗೆ ಹೋಗೋಣ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಿಗೆ ತುರ್ತು ಪರಿಸ್ಥಿತಿ ಯಾಕೆ ಜಾರಿ ಆಯಿತು ಸರ್ ಮೊದಲನೇದಾಗಿ ಇದು ತುರ್ತು ಪರಿಸ್ಥಿತಿ ಜಾರಿಯಾದ ನಲವತ್ತೊಂಬತ್ತನೇ ವರ್ಷ ಐವತ್ತು ವರ್ಷ ಕಾಲಿಡ್ತಾ ಇದ್ದೀವಿ ತುರ್ತು ಪರಿಸ್ಥಿತಿ ಎರಡು ರೀತಿ ಇದೆ ಒಂದು ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಅಂತ ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಎಕ್ಸ್ಟರ್ನಲ್ ಎಮರ್ಜೆನ್ಸಿ ಯಾವಲ್ಲರೂ ಯುದ್ಧ ಆಗಿದ್ದೋ ಆದಾಗ ಘೋಷಣೆ ಮಾಡೋದು ಒಂದು ಪದ್ಧತಿ ಅಂದರೆ ಮೊದಲನೇ ಬಾರಿಗೆ ಒಂದು ಇಂಟರ್ನಲ್ ಎಮರ್ಜೆನ್ಸಿ ಅಂತ ಮಾಡಿದ್ರು ಎಪ್ಪತ್ತೈದನೇ ಇಸ್ವಿ ಜೂನ್ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ನಮ್ಮ ದೇಶದ ಸ್ವಾತಂತ್ರ್ಯ ಬಂದಿದ್ದು ಮಧ್ಯರಾತ್ರಿ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಒಂದು ದೊಡ್ಡ ಪ್ರಯತ್ನ ಆಗಿದ್ದು ಕೂಡ ಮಧ್ಯರಾತ್ರಿ ಇದು ಓರ್ವ ವ್ಯಕ್ತಿಯ ಸ್ವಹಿತಾಶಕ್ತಿಗೋಸ್ಕರ ಅವರ ಅಧಿಕಾರಕ್ಕೆ ಎಲ್ಲಿ ಧಕ್ಕೆ ಬರುತ್ತೆ ಅಂತ ಒಂದು ಆತಂಕದಿಂದ ಅವ್ರು ಹೇಗಾದರೂ ಆತ ಅಧಿಕಾರದಲ್ಲಿ ಮುಂದುವರಿಬೇಕು ಅಂತ ಒಂದೇ ಕಾರಣದಿಂದ ಮಾಡಿದ ಒಂದು ಕಾರ್ಯ ಇದು ಶ್ರೀಮತಿ ಇಂದಿರಾ ಗಾಂಧಿಯವರು ಜೂನ್ ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ನಾನು ಚೆನ್ನಾಗಿ ನೆನಪಿದೆ ಅವತ್ತು ಅಲಹಾಬಾದ್ ಹೈಕೋರ್ಟು ಒಂದು ಜಡ್ಜ್ಮೆಂಟ್ ಕೊಡ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ಕ್ರಮ ನಡೆದಿದೆ ಅದಕ್ಕೋಸ್ಕರ ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನು ಆರು ವರ್ಷ ಅವರು ಚುನಾವಣೆಗೆ ನಿಲ್ಲೋ ರೀತಿ ನಿಲ್ಲಲು ಸಾಧ್ಯ ಇಲ್ಲ ಅಂತ ಅಲಹಾಬಾದಿನ ಹೈಕೋರ್ಟ್ನಲ್ಲಿ ಜೂನ್ ಹನ್ನೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಸ್ಟಿಸ್ ಜೆ ಎಮ್ ಎಲ್ ಸಿನ್ಹಾ ಅಂತ ಜಗನ್ಮೋಹನ್ ಲಾಲ್ ಸಿನ್ಹಾ ಅಂತ ಅವರು ತೀರ್ಪನ್ನು ಕೊಟ್ಟರು ಇದು ಒಂಥರ ನಾಂದಿ ಅವತ್ತೇ ಸಂಜೆ ಗುಜರಾತಲ್ಲಿ ಎಲೆಕ್ಷನ್ ರಿಸಲ್ಟ್ ಪ್ರಕಟ ಆಯಿತು ಕಾಂಗ್ರೆಸ್ಸು ಸೋತ್ ಹೋಗಿ ಜನತಾ ರಂಗ ಅಂತ ಜನತಾ ಮೋರ್ಚಾ ಅಂತ ಎಲ್ಲ ಪಾರ್ಟಿಯವರು ಕೂಡ ಸೇರಿಕೊಂಡು ಮೊದಲನೇ ಬಾರಿ ಅಧಿಕಾರಕ್ಕೆ ಬಂತು ಇಡೀ ದೇಶದಲ್ಲೇ ಒಂದು ಅಲ್ಲೋಲ ಕಲ್ಲೋಲ ಆಯಿತು ಈ ಅಲಹಾಬಾದ್ ಹೈಕೋರ್ಟ್ ಜಜ್ಮೆಂಟ್ ಮೇಲೆ ಅವರು ಸುಪ್ರೀಂ ಕೋರ್ಟ್ ಹೋದರು ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟಲ್ಲಿ ಜಸ್ಟಿಸ್ ವಿ ಆರ್ ಕೃಷ್ಣಯ್ಯರವರು ಜಜ್ಮೆಂಟ್ ಕೊಟ್ಟರು ಅವರು ಪ್ರಧಾನಮಂತ್ರಿಯಾಗಿ ಮುಂದುವರಿಬೋದು ಆದರೆ ಲೋಕಸಭೆಯಲ್ಲಿ ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ ಯಾವುದೇ ಇದಕ್ಕೆ ವೋಟ್ ಹಾಕೋಂಗಿಲ್ಲ ಒಂಥರ ವಿಚಿತ್ರ ಜಜ್ಮೆಂಟ್ ಅದು ಜೂನ್ ಇಪ್ಪತ್ತೈದನೇ ತಾರೀಕು ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಎಲ್ಲ ಪಕ್ಷಗಳು ಸೇರಿಕೊಂಡು ದೊಡ್ಡ ರ್ಯಾಲಿ ಮಾಡಿ ಇಂದಿರಾ ಗಾಂಧಿಯವರು ರಾಜೀನಾಮೆ ಕೊಡಬೇಕು ತಮ್ಮ ಸ್ಥಾನಕ್ಕೆ ನ್ಯಾಯಾಂಗ ಹೇಳಿದ ಮೇಲೆ ರಾಜೀನಾಮೆ ಕೊಡಬೇಕು ಅಂತ ಒಂದು ಪ್ರೊಟೆಸ್ಟ್ ಇಟ್ಕೊಂಡು ಅವತ್ತು ರಾತ್ರಿ ಶ್ರೀಮತಿ ಇಂದಿರಾ ಗಾಂಧಿಯವರು ಈ ತುರ್ತು ಪರಿಸ್ಥಿತಿಯನ್ನು ತಂದರು ದೇಶದಲ್ಲಿ ವಾಕ್ಸ್ವಾತಂತ್ರ್ಯ ಇರಬಾರ್ದು ದೇಶದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇರಬಾರ್ದು ಪತ್ರಿಕೆಗಳಿಗೆ ಸುದ್ದಿ ಪ್ರಕಟ ಮಾಡುವ ಸ್ವಾತಂತ್ರ್ಯ ಇರಬಾರ್ದು ಇದನ್ನೆಲ್ಲ ಒಳಗೊಂಡಂತೆ ಆರ್ಡರ್ ಆದೇಶಗಳನ್ನ ಒಳಗೊಂಡ ತುರ್ತು ಪರಿಸ್ಥಿತಿ ಆದೇಶ ಇಪ್ಪತ್ತೈದನೇ ತಾರೀಕು ಮಧ್ಯರಾತ್ರಿ ಹನ್ನೆರಡುವರೆಗೆ ಜಾರಿಗೆ ಬಂತು ಸರ್ ನಮ್ಮ ರಾಜ್ಯದಲ್ಲಿ ಯಾವ್ಯಾವ ನಾಯಕರು ಅವರ ವಿರುದ್ಧ ಪ್ರತಿಭಟನೆ ನಡೆಸಿದ್ರು ಸಭೆಗಳು ನಡೆಸಿದ್ರು ಸರ್ ನೋಡಿ ಮೊದಲು ತುರ್ತು ಪರಿಸ್ಥಿತಿ ಬಂದ ತಕ್ಷಣ ಅರೆಸ್ಟ್ ಆದದ್ದ ರಾಜ್ಯಗಳಲ್ಲಿ ಕರ್ನಾಟಕನೇ ಮೊದಲು ಬೆಳಗ್ಗೆ ಸುಮಾರು ಏಳುವರೆ ಹೊತ್ತಿಗೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಶಾಸಕರ ಭವನದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲಾಲ್ ಕೃಷ್ಣ ಅಡ್ವಾಣಿ ಮತ್ತು ಮುಂದೆ ಭಾರತದ ರೈಲ್ವೆ ಸಚಿವರಾದ ಮಧು ದಂಡವತೆ ಮತ್ತು ಸಂಸ್ಥಾ ಕಾಂಗ್ರೆಸ್ಸಿನ ಭಾಳ ಹಿರಿಯ ನಾಯಕ ನಂದನ್ ಮಿಶ್ರಾ ಅಂತ ಎಸ್ ಎನ್ ಮಿಶ್ರಾ ಅಂತ ನಾಲ್ಕು ಜನ ನಾಯಕರು ಬೆಂಗಳೂರಲ್ಲಿದ್ದರು ಅವರು ಬಂದಿದ್ದು ಒಂದು ಪಾರ್ಲಿಮೆಂಟ್ರಿ ಕಮಿಟಿಯ ಸದಸ್ಯರಾಗಿ ಇಲ್ಲಿ ಪರಿಶೀಲನೆ ಮಾಡೋಕ್ಕೋಸ್ಕರ ಬಂದಿದ್ದರು ಅವ್ರನ್ನ ಮೊದಲು ಅರೆಸ್ಟ್ ಮಾಡಿದ್ರು ನನಗಿದು ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಮ್ಮ ರಾಜ್ಯದಲ್ಲಿ ಒಬ್ಬರು ಎಮ್ ಎಲ್ ಸಿ ಆದರು ಶ್ರೀ ನರಹರಿ ಅಂತ ಕೃ ನರಹರಿ ಅಂತ ಮೂರು ಸಲ ಶಿಕ್ಷಕರ ಕ್ಷೇತ್ರದ ಎಮ್ ಎಲ್ ಸಿ ಆದರು ಅವರು ನನಗೆ ಸಿಕ್ಕಿ ಈ ರೀತಿ ವಾಜಪೇಯಿ ಅಡವಾಣಿ ಇವರೆಲ್ಲ ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಪ್ರೊಟೆಸ್ಟ್ ಮಾಡಬೇಕು ತಕ್ಷಣ ನೀನು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಹೋಗಬೇಕು ಅಂತ ಹೇಳಿದರು ಸೊ ನಾನಾಗ ನನ್ನ ಸೈಕಲ್ ತಗೊಂಡು ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಧಾವಿಸಿದೆ ನನಗೆ ಅಲ್ಲಿ ಮೊದಲು ಸಿಕ್ಕಿದವರು ಪಿ ಜಿ ಆರ್ ಸಿಂಧ್ಯಾ ಪಿ ಜಿ ಆರ್ ಸಿಂಧ್ಯಾ ನನಗೊಂದಷ್ಟು ಕೆಲಸ ಹೇಳಿದ್ರು ನಾನು ಪಿ ಜಿ ಆರ್ ಸಿಂಧ್ಯಾ ಪ್ರಮೀಳಾ ನೈಸರ್ಗಿ ಬಂದರು ಎಂ ಚಂದ್ರಶೇಖರ್ ಅಂತ ಮುಂದೆ ಮಿನಿಸ್ಟರ್ ಆದವರು ಬಂದರು ಲಕ್ಷ್ಮೀ ಸಾಗರ್ ಅಂತ ಯಾರು ರೇಣುಕಾಚಾರ್ಯ ಕಾಲೇಜಲ್ಲಿ ಪಾಠ ಮಾಡ್ತಾಯಿದ್ರು ಮುಂದೆ ಶಾಸಕರಾಗಿ ಮಿನಿಸ್ಟರ್ ಆದರು ಕಾನೂನು ಸಚಿವರಾದರು ಅವರು ಬಂದರು ಕೃಷ್ಣಯ್ಯರ್ ಮುಂದೆ ಎಂ ಪಿ ಆಗಿ ಮಿನಿಸ್ಟರ್ ಆದವ್ರು ಅವರು ಬಂದರು ಎಮ್ ಎಸ್ ನಾರಾಯಣರಾವ್ ಅಂತ ಶಾಸಕರಾಗಿ ಗಾಂಧಿನಗರದ ಮುಂದೆ ಶಾಸಕರು ಅವರು ಸೊ ಹೀಗೆ ನನಗೆ ತಕ್ಷಣ ನೆನಪು ಬಳತ್ತಿರೋದು ಈ ಹೆಸರುಗಳು ಒಂದು ನಲವತ್ತೈದು ಐವತ್ತು ಜನ ನಾವು ಮೈಸೂರು ಬ್ಯಾಂಕಿಂದ ಹೊರಟು ಚಿಕ್ಕಪೇಟೆನಲ್ಲಿ ಬಂದು ಬಳೆಪೇಟೆಯಲ್ಲಿ ಬಂದು ಕೆಂಪೇಗೌಡ ಸರ್ಕಲಲ್ಲಿ ಬಂದು ಮೊದಲನೇ ತುರ್ತು ಪರಿಸ್ಥಿತಿಯ ವಿರುದ್ಧ ಘೋಷಣೆ ತುರ್ತು ಪರಿಸ್ಥಿತಿಯ ವಿರುದ್ಧ ಪ್ರತಿಭಟನೆ ಆಗಿದ್ದು ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸುಮಾರು ಹತ್ತೂವರೆ ಹನ್ನೊಂದು ಗಂಟೆಗೆ ಜೂನ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತೈದು ಸರ್ ನೀವು ಆ ಸಂದರ್ಭದಲ್ಲಿ ಯಾವುದನ ಸ್ಟೂಡೆಂಟ್ ವಿಂಗಲ್ಲಿದ್ದು ಅಥವಾ ಪಕ್ಷದಲ್ಲೇ ಗುರುತಿಸ್ಕೊಂಡಿದ್ರ ನಾನು ಆಗ ನಂದು ಬಿ ಎಸ್ ಸಿ ಮುಗಿದಿತ್ತು ನಾನು ಬಿ ಎಸ್ ಸಿ ಮುಗಿದು ಆಗ್ತಾನೆ ಜೆ ಪಿ ಮೂಮೆಂಟ್ ಸ್ಟಾರ್ಟ್ ಆಗಿತ್ತು ಜಯಪ್ರಕಾಶ್ ಅವರ ಲೋಕ ಕ್ರಾಂತಿ ಒಂದು ಚಳುವಳಿ ಜೆ ಪಿ ಚಳುವಳಿ ಜೆ ಪಿ ಮೂಮೆಂಟ್ ಅಂತಾರೆ ಅದರಲ್ಲಿ ನಾನು ಪಿ ಜಿ ಆರ್ ಸಿಂಧಿಯಾ ರಮೇಶ್ ಬಂದಗದ್ದೆ ಬಿ ಎಲ್ ಶಂಕರರು ಹೀಗೆ ಎಲ್ಲರೂ ಕೂಡ ನಾವು ಇದರಲ್ಲಿ ಭಾಗವಹಿಸಿದ್ದೆವು ಸೊ ಈ ಪ್ರೊಟೆಸ್ಟ್ಗಳಲ್ಲಿ ಜಯಪ್ರಕಾಶ್ ನಾರಾಯಣೆ ಬೆಂಗಳೂರಿನ ಗಾಂಧಿ ಭವನಕ್ಕೆ ಬಂದಾಗ ನಾವೆಲ್ಲರೂ ಕೂಡ ಅದರಲ್ಲಿ ಪಾರ್ಟಿಸಿಪ್ ಮಾಡಿದ್ರು ಜನತಾ ಸಂಘರ್ಷ ಸಮಿತಿ ಅಂತ ಇತ್ತು ಸೊ ಅದರಲ್ಲಿ ನಾನು ಸ್ವಲ್ಪ ಸಕ್ರಿಯವಾಗಿ ಪಾತ್ರನ ನಾವು ವಹಿಸ್ತಾ ಇದ್ದೆ ನಾನು ಅದರಲ್ಲಿ ಹೋರಾಡ್ತಾ ಇದ್ದೆ ನಾನು ಅದಾದ ಮೇಲೆ ಜೂನ್ ಇಪ್ಪತ್ತಾರು ಇವ್ರನ್ನೆಲ್ಲ ಬಂಧನಕ್ಕೆ ಒಳಗಾದ ಮೇಲೆ ಪಿ ಜಿ ಆರ್ ಸಿಂಧ್ಯಾ ಅವರು ನಮ್ಮನ್ನೆಲ್ಲ ಒಂದು ಸಭೆ ಕರೆದು ನಾವ್ಯಾರೂ ಕೂಡ ಪೊಲೀಸ್ ಅವ್ರಿಗೆ ಸಿಗಾಕೋಬಾರ್ದು ಓಡಾಡಬೇಕು ಇದರ ವಿರುದ್ಧ ನಾವು ಜನಾಭಿಪ್ರಾಯನ ರೂಪಿಸಬೇಕು ಪ್ಯಾಂಪ್ಲೆಟ್ಗಳು ಪ್ರಿಂಟ್ ಮಾಡಬೇಕು ನಿಜವಾಗ್ಲೂ ಏನಾಗ್ತಾಯಿದೆ ಈ ಸಮಾಚಾರನ ಜನಕ್ಕೆ ತಿಳಿಸ್ಬೇಕು ಅಂತ ಒಂದು ಆದೇಶನ ಕೊಟ್ಟಿದ್ರು ಅವರು ಸುಮಾರು ಜನ ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟು ರಾತ್ರಿ ಕಾಟನ್ಪೇಟೆನಲ್ಲಿ ಮೀಟಿಂಗ್ ಸೇರಿದ್ವು ನಾವು ಅದೇ ಥರ ನಾವು ಪೂರ್ತಿ ಕೆಲಸ ಮಾಡ್ಕೊಂಡು ಬಂದು ಅಂಡರ್ಗ್ರೌಂಡ್ ಲಿಟ್ರೇಚರು ಪ್ರಿಂಟ್ ಮಾಡಿಸಿ ತೊಗೊಂಡೋಗಿ ಬೇರೆ ಬೇರೆ ಊರುಗಳು ಕೊಟ್ಟು ತುರ್ತು ಪರಿಸ್ಥಿತಿ ನಿಜವಾದ ಸ್ಥಿತಿ ಏನು ಅನ್ನೋದನ್ನ ವಿವರಿಸೋಕ್ಕೆ ನಾವು ಪ್ರಯತ್ನಪಟ್ ನವಂಬರ್ ಏಳನೇ ತಾರೀಕು ಸಾವಿರದ ಒಂಬೈನೂರ ಇಸ್ವಿ ಬೆಂಗಳೂರಿಗೆ ಒಂದು ಪಾರ್ಲಿಮೆಂಟ್ರಿ ಡೆಲಿಗೇಷನ್ ಬಂದಿತ್ತು ಕಾಮನ್ಮೆನ್ ಪಾರ್ಲಿಮೆಂಟ್ರಿ ಡೆಲಿಗೇಷನ್ ಬೇರೆ ಬೇರೆ ದೇಶಗಳವರು ಅವರಿಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ದೆಹಲಿಯಲ್ಲಿ ತುರ್ತು ಪರಿಸ್ಥಿತಿನ ಸಮರ್ಥಿಸಿಕೊಂಡು ದೇಶದಲ್ಲಿ ಎಲ್ಲ ಕಡೆ ಸ್ವಾಗತ ಮಾಡ್ತಾ ಇದ್ದಾರೆ ನಾವು ಯಾರೂ ಜೈಲಿಗೆ ಹಾಕಿಲ್ಲ ದೇಶ ಶಿಸ್ತು ಬಂದುಬಿಟ್ಟಿದೆ ಏನೇನೋ ಹೇಳಿ ತುರ್ತು ಪರಿಸ್ಥಿತಿಯನ್ನು ಜನ ಸ್ವಾಗತಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಅಭಿಪ್ರಾಯ ಮೂಡಿಸಿದರು ಸೊ ಅದಕ್ಕೆ ನಾವು ಉತ್ತರ ಕೊಡಬೇಕು ಅಂತ ನಮಗೆ ಸೂಚನೆ ಬಂತು ನಾವು ನಾಲ್ಕು ಜನ ನಾನು ಗೋವರ್ಧನ್ ಅಂತ ಸುರೇಶ್ ನಾಯಕ್ ಅಂತ ಸೋಮಶೇಖರ್ ನಾವೆಲ್ಲರೂ ಕೂಡ ಶಿವ ನಮ್ಮ ಶಿವರಾಮ್ ಅಂತ ಡಿ ಜೆ ಶಿವರಾಮ್ ಅಂತ ನಾವೆಲ್ಲರೂ ಕೂಡ ಅಶೋಕ ಹೋಟ್ಲಲ್ಲಿ ಬೆಂಗಳೂರಿನ ಅಶೋಕ ಹೋಟೆಲಲ್ಲಿ ಎಲ್ಲಿ ಕಾಮನ್ವೆಲ್ತ್ ಡೆಲಿಗೇಟ್ಸು ಸೇರಿದರು ವಿದೇಶಗಳಿಂದ ಬಂದವರು ಅಲ್ಲಿಗೆ ಅದು ಹೇಗೆ ಹೋದವು ನನಗೆ ಇವತ್ತು ಮಿಸ್ಟ್ರಿ ಅಷ್ಟೊಂದು ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಒಳಗಡೆ ನುಸುಳಿ ಅವರೆಲ್ಲ ಕೂತಿದ್ದ ಬಸ್ಗಳಿಗೆ ಎಂಟ್ರಾಗಿ ತುರ್ತು ಪರಿಸ್ಥಿತಿ ಆ್ಯಕ್ಚುಲಿ ಏನು ಯಾರನ್ನು ಬಂಧಿಸಿದ್ದಾರೆ ರೀತಿ ಹಿಂಸೆ ಆಗ್ತಾಯಿದೆ ದೇಶದಲ್ಲಿ ಎಲ್ಲ ಸ್ವಾತಂತ್ರ್ಯಗಳನ್ನು ಹೇಗೆ ಕಸಿದುಕೊಂಡಿದ್ದಾರೆ ಇಡೀ ದೇಶನೇ ಒಂದು ಜೈಲನ್ನು ಹೇಗೆ ಮಾಡಿದ್ದಾರೆ ಇದನ್ನೆಲ್ಲ ವಿವರಣೆಗೊಂಡ ಪ್ಯಾಂಫ್ಲೆಟ್ಸ್ನ ಅವ್ರಿಗೆಲ್ಲ ಕೊಟ್ಟು ನಮಗೆ ಬರ್ತಾಯಿದ್ದ ಅಲ್ಪ ಸ್ವಲ್ಪ ಇಂಗ್ಲೀಷ್ನಲ್ಲಿ ಅವರಿಗೆಲ್ಲ ವಿವರಣೆ ಕೊಟ್ಟು ನಾವು ತಿಳಿಸೋ ಒಂದು ಪ್ರಯತ್ನ ಪಡು ಆಗಿನ ಕಾಲದಲ್ಲಿ ಅದೊಂದು ದೊಡ್ಡ ಕಾರ್ಯ ಅದು ಭಾಳ ದೊಡ್ಡ ಚಟುವಟಿಕೆ ಅಶೋಕ್ಔಟ್ರು ಕೂಡ ನುಗ್ಗಿದ್ದೇ ಒಂದು ದುಡ್ಡು ಕಾರ್ಯ ಸೊ ಆಗ ಪೊಲೀಸವರು ನಮ್ಮನ್ನು ಬಂಧಿಸಿ ನಾಲ್ಕು ದಿವಸ ಹೈಗ್ರೌಂಡ್ ಪೊಲೀಸ್ ಸ್ಟೇಷನಲ್ಲಿ ಲಾಕಪ್ಪಲ್ಲಿ ಹಾಕಿದರು ಚಿತ್ರ ಹಿಂಸೆ ಕೊಟ್ಟರು ಪೊಲೀಸವ್ರದೇ ಭಾಷೆಯಲ್ಲಿ ಹೇಳಬೇಕು ಅಂದರೆ ರುಬ್ಬಿದ್ರು ನಮ್ಮನ್ನು ಏರೋಪ್ಲೇನ್ ಶಿಕ್ಷೆ ಹಾಕಿದ್ರು ಸತತವಾಗಿ ನಾಲ್ಕು ದಿವಸ ನಮ್ಮ ಮೇಲೆ ತುಂಬ ಚಿತ್ರ ಹಿಂಸೆ ಕೊಟ್ಟರು ಆ ಲಾಕಪ್ಪಲ್ಲಿ ಆರಡಿ ಆರಡಿ ಲಾಕಪ್ಪಲ್ಲಿ ನಮ್ಮೆಲ್ಲರನ್ನು ಹಾಕಿ ಅಲ್ಲೇ ಮೂತ್ರ ವಿಸರ್ಜನೆ ಅಲ್ಲೇ ಮಲ ವಿಸರ್ಜನೆ ನರ್ಕಾಲ್ ನವೆಂಬರ್ ಏಳು ನವಂಬರ್ ಎಂಟು ನವಂಬರ್ ಒಂಬತ್ತು ನವೆಂಬರ್ ಹತ್ತು ನಮ್ಮ ತಾಯಿ ಸ್ಕೂಲ್ ಟೀಚರು ತನ್ನ ಮಗ ಹೋಗಿದ್ದಾನೆ ಅಂತ ಗೊತ್ತಿರಲಿಲ್ಲ ನವಂಬರ್ ಏಳನೇ ತಾರೀಕಿಂದ ಹುಡುಕಿ ಹುಡುಕಿ ಆ ಪೊಲೀಸ್ ಸ್ಟೇಷನು ಈ ಪೊಲೀಸ್ ಸ್ಟೇಷನ್ ಈ ಪೊಲೀಸ್ ಸ್ಟೇಷನು ಎಲ್ಲಿ ಯಾರೂ ಹೇಳ್ತಾಯಿಲ್ಲ ಬೆಂಗಳೂರಲ್ಲೇ ಇದ್ದರೂ ನಾನು ಎಲ್ಲಿದ್ದೀನಿ ಅಂತ ಗೊತ್ತಿಲ್ಲ ನಮ್ಮ ತಾಯಿಗೆ ಕೊನೆಗೆ ರಾಮ ಜೋಯಿಸ್ ಅವರು ಯಾರು ಮುಂದೆ ಮುಖ್ಯ ನ್ಯಾಯಮೂರ್ತಿಯಾದರು ರಾಜ್ಯಪಾಲರಾದರು ಅವರು ಮನೆಗೆ ಹೋಗಿ ನಮ್ಮ ತಾಯಿ ನನ್ನ ಮಗ ಹೀಗೆ ಕಾಣ್ತಾ ಇಲ್ಲ ಅವ್ರು ಗೊತ್ತಿತ್ತು ಮನೆಯಿಂದ ಹೋಗಿದ್ದೆಲ್ಲ ಗೊತ್ತಿತ್ತು ಸೊ ಸಂತೋಷ್ ಅವರು ಜಸ್ಟಿಸ್ ಚ ಸಂತೋಷ್ ಯಾರು ಲೋಕಾಯುಕ್ತ ಆದರೂ ಅವ್ರ ಮೂಲಕ ನಮ್ಮ ತಾಯಿ ಹೈಕೋರ್ಟಲ್ಲಿ ಎಸ್ ಕಾರ್ಪಸ್ ಪಿಟಿಷನ್ ಹಾಕಿದ್ರು ನನ್ನ ಮಗ ಎಲ್ಲಿದ್ದು ಕೂಡ ನನಗೆ ಬೇಕು ಪ್ರದರ್ಶಿಸಬೇಕು ಅಂತ ಯಾವಾಗ ನಮ್ಮ ತಾಯಿ ಅಲ್ಲಿ ಹಾಕಿದ್ರು ಸರ್ಕಾರಕ್ಕೆ ಇವ್ರು ನಾವು ಕೋರ್ಟ್ ಮುಂದೆ ಕಂದರೆ ಪೊಲೀಸ್ ಚಿತ್ರ ಹಿಂಸೆ ಕೊಟ್ಟಿದ್ದೆಲ್ಲ ಗೊತ್ತಾಗುತ್ತೆ ಅಂತನೋ ಏನೋ ಕಾರಣದಿಂದ ಸೀದಾ ನನ್ನ ಕರ್ಕೊಂಡೋಗಿ ನವಂಬರ್ ಹತ್ತನೇ ತಾರೀಕು ರಾತ್ರಿ ಒಂಬತ್ತು ಗಂಟೆಗೆ ಸೆಂಟ್ರಲ್ ಜೈಲಲ್ಲಿ ಬಿಸಾಕಿದ್ರು ನಾನು ಹೋಗಿದ್ದು ನವಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ಈ ಎಲ್ಲ ಚಿತ್ರ ಹಿಂಸೆ ಅನುಭವಿಸಿ ಹೊಟ್ಟೆಗೆ ಇಲ್ದೇನೆ ಪೊಲೀಸಿಂದ ಆಚೆ ಬರ್ತೀವ ನಾವು ಜೀವಂತ ಯಾಕಂದರೆ ಅವರು ಹೇಳಿದೆ ಅದು ನಿಮ್ಮ ಶವ ಆಚೆ ಹೋಗುತ್ತೆ ಅಂತ ಹೇಳಿದರು ಸೊ ಅವತ್ತು ನಮ್ಮನ್ನ ಜೈಲು ಹಾಕಿದ್ರು ನವಂಬರ್ ಹತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದು ನಾನು ಆಚೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಜನವರಿ ಇಪ್ಪತ್ತೆರಡನೇ ತಾರೀಕು ಬರ್ತಿ ಹದಿನಾಲ್ಕು ಮುಕ್ಕಾಲು ತಿಂಗಳು ಅಷ್ಟಾದಮೇಲೆ ನಾನು ಬಂದೆ ಸರಿ ಈ ಸಂದರ್ಭದಲ್ಲಿ ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ನಾಯಕರಿದ್ದರು ಯಾವ ರೀತಿ ಅಲ್ಲಿ ಒಳಗೇನಾದರೂ ಪ್ರಿಪರೇಷನ್ಸ್ ನಡೀತಾ ಮತ್ತೆ ಇದ್ರ ವಿರುದ್ಧ ಯಾವ ರೀತಿಯಾಗಿ ನಾವು ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ನಾನು ಜೈಲಿಗೆ ಹೋಗ್ಕಿಂತ ಮುಂಚೆನೆ ಜೈಲ ನಾನು ಆಗ್ಲೇ ಹೇಳ್ದಂಗೆ ಅಡ್ವಾಣಿಯವರು ಅವರು ವಾಜಪೇಯಿ ಅವರು ನಾನು ಹೋಗ್ಕಿಂತ ಮುಂಚೆ ಇಲ್ಲಿಂದ ದಿಲ್ಲಿ ಕಳಿಸ್ಬಿಟ್ಟಿದ್ರು ಅವ್ರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಆಪರೇಷನ್ಗೆ ಸೊ ಅವರು ಮಧು ದಂಡವತಿ ಶ್ಯಾಮ್ನಂದನ್ ಮಿಶ್ರಾ ಇದ್ರು ಸಿಂಾವ ಅವರಿದ್ದರು ಎನ್ ಕೆ ಗಣಪಯ್ಯ ಅಂತ ಸ್ವತಂತ್ರ ಪಾರ್ಟಿಯ ನಾಯಕರು ಭಾಳ ಹಿರಿಯರು ಆಗಲೇ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಹಿಡಿದಾಕಿದ್ರು ನಂತರ 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 ಭಾಳ ಜನ ಬಂದರು ಎಸ್ ವೆಂಕಟರಾಮ್ ಅಂತ ಸಮಾಜವಾದಿ ನಾಯಕ ಬಂದರು ಚಂದ್ರಶೇಖರ್ ಸರ್ವೋದಯ ಪಕ್ಷದ ನಾಯಕರು ಬಂದರು ಸಿ ಎಂ ಇಬ್ರಾಹಿಂ ಬಂದರು ದೇವೇಗೌಡರು ರಾಮಕೃಷ್ಣ ಹೆಗಡೆ ಬಂದರು ಎ ಕೆ ಸುಬ್ಬಯ್ಯನವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದರು ನವೆಂಬರ್ ಹದಿನಾಲ್ಕು ನಂತರ ಇಡೀ ದೇಶದ ಸತ್ಯಾಗ್ರಹ ಸ್ಟಾರ್ಟ್ ಆಯಿತು ಆ ಸತ್ಯಾಗ್ರಹದ ವಿಪರೀತ ಜನನ ಅರೆಸ್ಟ್ ಮಾಡಿ 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 ತಂದೆ ಒಂದು ಕಾಲದಲ್ಲಿ ಸೆಂಟ್ರಲ್ ಜೈಲಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ನಾವೆಲ್ಲ ಮೀಸಾ ಬಂದಿಗಳು ಅಂತ ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಬಂದಿಗಳು ನಮ್ಗೆ ವಿಚಾರಣೆ ಇರಲಿಲ್ಲ ನಾವೇನು ತಪ್ಪು ಮಾಡಿದ್ದೀವಿ ಸರ್ಕಾರಕ್ಕೂ ಕೂಡ ಗೊತ್ತಿಲ್ಲ ಹಾಕ್ಬಿಟ್ಟಿದ್ರು ನಾವು ಮಾಡಿದ್ದು ಒಂದೇ ಒಂದು ತಪ್ಪು ಅಂದರೆ ಅವ್ರಿಗೆ ಹೋಗಿ ಪ್ಯಾಂಫ್ಲೆಟ್ ಕೊಟ್ಟು ಭಾರತ್ ಮಾತಾ ಕಿ ಜೈ ಅಂದಿದ್ದು ಸೊ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಅವತ್ತು ಜೈಲಲ್ಲಿದ್ದರು ಡಿ ಎ ಆರ್ ಅಂತ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಂತ ಅದರ ಅಡಿ ಕೆಲವ್ರನ್ನ ಬಂದಿಸಿದರು ಅವ್ರಿಗೆ ವಿಚಾರಣೆ ಇತ್ತು ನಮ್ಗೆ ವಿಚಾರಣೆ ಇರಲಿಲ್ಲ ಸೊ ನಮ್ಮ ಜೊತೆಗೆ ಡಾಕ್ಟರ್ ವಿ ಎಸ್ ಆಚಾರ್ಯ ಮುಂದೆ ಹೋಮ್ ಆದವರು ಪಿ ಜಿ ಆರ್ ಸಿಂಧ್ಯಾ ಮುಂದೆ ಹೋಮ್ ಆದವರು ಡಾಕ್ಟರ್ ಚಂದ್ರಶೇಖರ್ ಮುಂದೆ ನಗರಾಭಿವೃದ್ಧಿ ಸಚಿವರಾದವರು ಲಕ್ಷ್ಮೀ ಸಾಗರ್ ಮುಂದೆ ಕಾನೂನು ಸಚಿವರಾದವರು ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ದಿಗ್ಗಜರಿದ್ದರು ಜೆ ಎಚ್ ಪಟೇಲ್ ಬಂದರು ಅರೆಸ್ಟ್ ಆಗಿ ನಾನು ಜೆ ಎಚ್ ಪಟೇಲು ಭಾಳ ಸಲ ಕೇರ್ ಮಾಡಿದ್ದೀವಲ್ಲಿ ಭಾಳ ಸಲ ಅವರಿಂದ ನಾನು ಮಾರ್ಗದರ್ಶನ ಪಡೆದಿದ್ದೀನಿ ರಾಮಕೃಷ್ಣ ಹೆಗಡೆಯವರು ಸೊ ಹೀಗೆ ನಮ್ಮ ರಾಜ್ಯದ ರಾಜಕೀಯ ಪ್ರಮುಖರು ಅಂತ ಅವಾಗ ಎತ್ತರದ ವ್ಯಕ್ತಿಗಳು ಯಾರಿದ್ರು ಅವರೆಲ್ಲರೂ ಕೂಡ ಸೆಂಟ್ರಲ್ ಜೈಲಲ್ಲೇ ಇದ್ದರು ಸೊ ಅವರ ಸಹವಾಸದಲ್ಲಿ ಹದಿನೈದು ತಿಂಗಳು ಕಳೆದ್ರು ಹಾಂ ಒಳಗಡೆ ಬಹಳ ಚರ್ಚೆ ಇತ್ತು ಒಳಗಡೆ ಭಾಳಷ್ಟು ವಿಷಯಗಳ ಬಗ್ಗೆ ನಮಗೆ ಮಾರ್ಗದರ್ಶನ ಸಿಕ್ತು ಈ ಎಮರ್ಜೆನ್ಸಿನ ಯಾತಕ್ಕೆ ತಂದರು ಅನ್ನೋದ್ರ ಬಗ್ಗೆನೇ ಭಾಳ ವಿಶ್ಲೇಷಣೆ ನಡೀತು ಮತ್ತು ಇದ್ದವರೆಲ್ಲರೂ ಕೂಡ ನಿಜವಾಗ್ಲೂ ಕೂಡ ರಾಜಕೀಯ ಅರ್ಥ ಇದ್ದವರು ಅಡವಾನಿ ಟಾಲೆಸ್ಟ್ ಲೀಡರ್ ಮಧು ದಂಡವತೆ ಈ ದೇಶದ ವಿಭಜನೆ ಯಾಕಾಯಿತು ಅನ್ನೋದ್ರ ಬಗ್ಗೆಯೂ ಒಂದು ಕ್ಲಾಸ್ ಮಾಡಿದರು ಅವರು ಐದಾರು ದಿವಸದ್ದು ಜೈಲಲ್ಲಿ ಭಾಳ ಜನ ಯೋಗ ಯೋಗ ಶಿಕ್ಷಣ ಪಡೆದರು ನಾವೆಲ್ಲ ಸಂಸ್ಕೃತ ಕಲೀಲಿಕ್ಕೆ ಶುರು ಮಾಡಿದ್ವು ಉರ್ದು ಕಲೀಲಿಕ್ಕೆ ಶುರು ಮಾಡಿದ್ದೆ ನಾನು ಪುಸ್ತಕಗಳು ಓದೋಕ್ಕೆ ಅವಕಾಶ ಆಯಿತು ಒಟ್ಟಾರೆ ನಾನು ಭಾಳ ಸಲ ಹೇಳ್ತೀನಿ ನಾನು ಬಿ ಎಸ್ ಸಿ ಓದಿದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಎಲ್ ಎಲ್ ಬಿ ಮಾಡಿದ್ದು ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಆದರೆ ನನಗೆ ನಿಜವಾದ ಶಿಕ್ಷಣ ಯೂನಿವರ್ಸಿಟಿ ಶಿಕ್ಷಣ ಸಿಕ್ಕಿದ್ದು ಬೆಂಗಳೂರಿನ ಸೆಂಟ್ರಲ್ ಜೈಲಲ್ಲಿ ಆ ಹದಿನೈದು ತಿಂಗಳಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅದಾದ ನಂತರ ಹದಿನೈದು ತಿಂಗಳು ಮುಗಿಸಿ ನೀವು ಹೊರಗೆ ಬಂದಂತ ಸಂದರ್ಭದಲ್ಲಿ ಯಾವ ರೀತಿ ಇತ್ತು ವಾತಾವರಣ ನಿಜ ಹೇಳಬೇಕು ಅಂದ್ರೆ ನಾವು ಜೈಲಿಂದ ಆಚೆ ಬರ್ತೀವಿ ಅಂತ ಅನ್ಸಿರಲಿಲ್ಲ ಯಾಕಂದ್ರೆ ನಮ್ಗೇನು ಕೋರ್ಟಲ್ಲಿ ಕೇಸ್ ನಡೀತಾ ಇರಲಿಲ್ಲ ಕೋರ್ಟಲ್ಲಿ ವಿಚಾರಣೆ ಇಲ್ಲ ಯಾವತ್ತ ಎಮರ್ಜೆನ್ಸಿ ತೆಗಿತಾರೋ ಗೊತ್ತಿಲ್ಲ ಎಮರ್ಜೆನ್ಸಿ ಇದ್ದಾಗ್ಲೇನೆ ನಮ್ಮ ಅಸೆಂಬ್ಲಿ ಅವಧಿ ಐದು ವರ್ಷ ಆಗುತ್ತೋ ತಾನೆ ಲೋಕಸಭೆ ಐದು ವರ್ಷ ತುರ್ತು ಪರಿಸ್ಥಿತಿ ಇದ್ದಾಗಲೇ ರಾಜಕೀಯ ನಾಯಕರನ್ನೆಲ್ಲ ಜೈಲಿಗೆ ಹಾಕಿ ಪಾರ್ಲಿಮೆಂಟ್ ಸೆಷನ್ ಥರ ನಡೆಸಿ ಐದು ವರ್ಷ ಇದ್ದಿದ್ದನ್ನ ಆರು ವರ್ಷ ಮಾಡೋದು ಅಮೆಂಡ್ಮೆಂಟ್ ತಂದು ಇದು ಸಂವಿಧಾನದ ಅಮೆಂಡ್ಮೆಂಟ್ ತಂದು ಸೊ ನಮ್ಗೆ ಯಾವತ್ತು ತುರ್ತು ಪರಿಸ್ಥಿತಿ ತೆಗಿತಾರೆ ನಿಜವಾಲು ಆಚೆ ಹೋಗ್ತೀವ ನಾವು ಒಂದು ಐದು ವರ್ಷ ಇರ್ಬೋದೇನೋ ನಾವು ಜೈಲಲ್ಲಿ ಮನಸ್ಸಿಕತೆ ನಮಗೆ ಬಂದ್ಬಿಟ್ಟಿತ್ತು ಇದಕ್ಕಿದ್ದಂಗೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಮಧು ಅವ್ರನ್ನ ರಿಲೀಸ್ ಮಾಡಿದ್ರು ಹೀಗೆ ಬೇರೆ ಬೇರೆಯವ್ರಲ್ಲಿ ರಿಲೀಸ್ ಮಾಡ್ಕೊಂಬಂದು ಅಡ್ವಾಣಿಯವ್ರನ್ನ ಜನವರಿ ಹದಿನೆಂಟನೇ ತಾರೀಕು ಸಂಜೆ ರಿಲೀಸ್ ಮಾಡಿದ್ರು ಆಗ ಎಲ್ಲರಿಗೂ ಅನಿಸ್ತು ಎಲ್ಲರಿಗೂ ರಿಲೀಸ್ ಮಾಡ್ತಾರೆ ಮಾಡಬಹುದು ಅಂತ ಅನಿಸ್ ಆಯಿತು ನಮ್ಮನ್ನೆಲ್ಲ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮೊಂದು ಎಂಟತ್ತು ಜನನ ನಮ್ಮನ್ನ ಬಿಡುಗಡೆ ಮಾಡಿದ್ರು ಆಚೆ ಬಂದರು ಬಂದು ಸ್ವಲ್ಪ ದಿವಸಕ್ಕೆ ಲೋಕಸಭಾ ಚುನಾವಣೆ ಅನೌನ್ಸ್ ಆಯಿತು ಎಪ್ಪತ್ತಾರನೇ ಇಸ್ವಿಯಲ್ಲಿ ನಡೀಬೇಕಾಗಿದ್ದ ಲೋಕಸಭಾ ಚುನಾವಣೆ ಎಪ್ಪತ್ತೇಳನೇ ಇಸ್ವಿನಲ್ಲಿ ಮಾರ್ಚಲ್ ಆಯಿತು ನೋಡಿ ಇವತ್ತು ನೀವು ನನ್ನ ಮುಂದೆ ಮೈಕ್ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ ಅವತ್ತು ಪತ್ರಿಕೆಗಳಿಗೆ ಸ್ವಾತಂತ್ರ್ಯನೇ ಇರಲಿಲ್ಲ ಪತ್ರಿಕೆಗಳು ಯಾರು ಜೈಲಲ್ಲಿದ್ದಾರೆ ಅಂತ ಹೆಸರು ಹಾಕೋಕ್ಕಾಗ್ತಾ ಇರಲಿಲ್ಲ ಯಾಕಂದ್ರೆ ಸೆನ್ಸಾರ್ಶಿಪ್ ಅಂತ ಒಂದಿತ್ತು ಸೆನ್ಸಾರ್ ಅವರು ಅಪ್ರೂವ್ ಮಾಡಿದ ನ್ಯೂಸ್ ಮಾತ್ರ ಪೇಪರ್ ಪ್ರಕಟ ಆಗಬೇಕು ಇನ್ನೂ ವರ್ಷ ಅಂತಂದ್ರೆ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಮರ್ಜೆನ್ಸಿ ಬಂದು ಇಪ್ಪತ್ತಾರನೇ ತಾರೀಕು ಎಲ್ಲ ಅರೆಸ್ಟ್ ಮಾಡಿದ್ರು ಅಲ್ಲ ಡೆಲ್ಲಿ ಎಲ್ಲ ಪ್ರೆಸ್ಗಳಿಗೂ ಕೂಡ ಇಂಡಿಯನ್ ಎಕ್ಸ್ಪ್ರೆಸ್ಸು ಸ್ಟೇಟ್ಸ್ ಮನ್ನು ಯಾವ ಪೇಪರ್ ತೊಗೊಳ್ಳಿ ಎಲ್ಲ ಪೇಪರ್ಗೂ ಕೂಡ ಕರೆಂಟ್ ತೆಗೆದುಬಿಟ್ರು ಸುದ್ದಿ ಪ್ರಕಟ ಆಗಬಾರ್ದು ಅಂತ ಸೊ ಆಚೆ ಬಂದವು ನಮ್ಗೆ ಗೊತ್ತಿಲ್ಲ ಎಲ್ಲ ಜೈಲಲ್ಲಿದ್ವು ನಾವು ಆಚೆ ನಮ್ಮ ವಿಚಾರ ಗೊತ್ತಿಲ್ಲ ರಾಜಕೀಯ ಪಕ್ಷಗಳದ್ದು ಏನು ಕೂಡ ಆಚೆ ಗೊತ್ತಾಗ್ತಾ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಚುನಾವಣೆ ಹೆಂಗೆ ಎದುರಿಸ್ತೀವಿ ಅನ್ನೋದು ಒಂದು ಚಿಂತನೆ ಇತ್ತು ಚುನಾವಣೆ ನಾವು ಕಾರ್ಯ ಮಾಡೋದು ಎಲ್ಲ ಕಡೆ ಹೋಗಿ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ವು ಇಡೀ ದೇಶದಲ್ಲಿ ಭಾಳ ಆಶ್ಚರ್ಯ ಆಗೋ ರೀತಿಯಲ್ಲಿ ಹದಿನೈದು ತಿಂಗಳು ಇಪ್ಪತ್ತೊಂದು ತಿಂಗಳು ಬರೀ ಇಂದಿರಾ ಗಾಂಧಿಯವರದೇ ಹೆಸರು ಕೇಳ್ತಾ ಇದ್ರು ಕೂಡ ಆಲ್ ಇಂಡಿಯಾ ರೇಡಿಯೋ ಆಲ್ ಇಂದಿರಾ ರೇಡಿಯೋ ಆಗಿಬಿಟ್ಟಿತ್ತು ಅವ್ರದ್ದು ಬಿಟ್ಟರೆ ಬೇರೆ ಯಾವುದೂ ನ್ಯೂಸೇ ಬರ್ತಾ ಇರಲಿಲ್ಲ ಆದರೆ ಜನ ಭರ್ಜರಿ ತೀರ್ಪು ಕೊಟ್ಟರು ಸ್ವತಃ ರಾಯ್ಬರೆಯಲ್ಲಿ ಇಂದಿರಾ ಗಾಂಧಿಯವರು ತಿರೋದು ಸೋತ್ಬಿಟ್ರು ಚುನಾವಣೆಯಲ್ಲಿ ಅವ್ರ ಮಗ ಸಂಜಯ್ ಗಾಂಧಿ ಅಮೇಥಿಯಲ್ಲಿ ಸೋತ್ಬಿಟ್ರು ಇಡೀ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಅವರು ಗಳಿಸಿದ ಸ್ಥಾನ ಝೀರೋ ಇಡೀ ಬಿಹಾರಲ್ಲಿ ಝೀರೋ ಮಧ್ಯಪ್ರದೇಶದಲ್ಲಿ ಝೀರೋ ರಾಜಸ್ಥಾನದಲ್ಲಿ ಒಂದು ಸೀಟ್ ಗೆದ್ದಿತ್ತು ಇದು ಉತ್ತರ ಭಾರತದ ಕತೆ ಆದರೆ ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ನಾವು ಎರಡೇ ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಗಿದ್ದು ಒಂದು ಬೆಂಗಳೂರು ದಕ್ಷಿಣ ಇನ್ನೊಂದು ಹಾಸನ ಬೆಂಗಳೂರು ದಕ್ಷಿಣದಲ್ಲಿ ಸಂತೋಷ್ ಹೆಗ್ಡೆಯವ್ರ ತಂದೆ ಕೆ ಎಸ್ ಹೆಗ್ಡೆಯವರು ಆಯ್ಕೆಯಾದರು ಹಾಸನದಿಂದ ನಂಜೇಶ್ ಗೌಡ ಅಂತ ಒಬ್ರು ಆಯ್ಕೆಯಾದರು ಸೊ ಆ ಆಯ್ಕೆಯಾಗಿ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಮಂತ್ರಿ ಆದಮೇಲೆ ತುರ್ತು ಪರಿಸ್ಥಿತಿ ಇನ್ಮೇಲೆ ತರದೇ ಇರೋಂಗೆಲ್ಲನೂ ಕೂಡ ಸಂವಿಧಾನದಲ್ಲಿ ಬದಲಾವಣೆ ಆಯಿತು ಇದೊಂದು ಅದೊಂದು ಮುಗಿದ ಅಧ್ಯಾಯ ಆಯಿತು ಅದೇ ಕರಾಳ ಅಧ್ಯಾಯ ಆಯಿತು ಯಾರೂ ಕೂಡ ಮರಿಬಾರದ ಅಧ್ಯಾಯ ಆಯಿತು ನಾಗರಿಕ ಎಲ್ಲಿವರೆಗೂ ಎಚ್ಚರಿಕೆಯಿಂದ ಇರ್ತಾನೆ ಅಲ್ಲಿವರೆಗೂ ಇವೆಲ್ಲರನ್ನು ಕೂಡ ಸಂಭವಿಸಬಾರ್ದು ಅನ್ನೋದು ಕೂಡ ಒಂದು ಮನಸ್ಸಿಗೆ ಬರುವ ಒಂದು ಅವಧಿ ತುರ್ತು ಪರಿಸ್ಥಿತಿ ಅವಧಿ ಸರ್ ಮತ್ತೊಂದು ನಾನು ಕೇಳ್ಪಟ್ಟೆ ಇಂದಿರಾ ಗಾಂಧಿ ಅವರು ಯಾವಾಗಲೇ ಬೆಂಗಳೂರಿಗೆ ಭೇಟಿ ನೀಡೋದಿದ್ರು ಈ ಚಳುವಳಿ ಎಲ್ಲ ಯಾರು ನಡೆಸಿದ್ರು ಅಂಥವರಿಗೆಲ್ಲ ಸ್ಟೇಷನಲ್ಲಿ ಕರ್ಕೊಂಡೋಗಿ ಕೂರಿಸ್ಕೊಂಡವ್ರಂತೆ ನೋಡಿ ಇಂದಿರಾ ಗಾಂಧಿಯವರು ಇಲ್ಲಿ ಬರುವಾಗ ಮಾತ್ರ ಅಲ್ಲ ಅವರು ಬಿಜಾ ಬಿಹಾರದಲ್ಲಿ ಒಂದು ಜಾಗಕ್ಕೆ ಹೋದಾಗಲೂ ಕೂಡ ಸುಮಾರು ಇಪ್ಪತ್ತೈದು ಸಾವಿರ ಜನ ಬಂದಿಸಿದ್ರು ಅಂತ ನನಗೆ ಗೊತ್ತಿದೆ ಸಂಜಯ್ ಗಾಂಧಿಯವರು ಬೆಂಗಳೂರಿಗೆ ಬಂದಾಗಲೂ ಕೂಡ ಯಾರ್ಯಾರು ವಿರೋಧಿಗಳಿದ್ರು ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು ನೀವೊಂದು ಆಶ್ಚರ್ಯ ಹೇಳಬೇಕು ಸಂಜಯ್ ಗಾಂಧಿ ಅವ್ರದ್ದು ಒಂದು ಪ್ರೋಗ್ರಾಮ್ ಆಯಿತು ಸೆವೆಂಟಿ ಸಿಕ್ಸಲ್ಲಿ ಅದಕ್ಕೆ ಪ್ಯಾಂಫ್ಲೆಟ್ ಹೆಂಗೆ ಗೊತ್ತಾ ಮಾಡಿದವರು ಹೆಲಿಕಾಪ್ಟರಿಂದ ಹಾಕಿದ್ದು ಪ್ಯಾಂಫ್ಲೆಟ್ಸ್ ಜನಕ್ಕೆ ಗೊತ್ತಾಗಲಿ ಅಂತ ಆ ಪ್ಯಾಂಫ್ಲೆಟು ಸೆಂಟ್ರಲ್ ಜೈಲ್ ಆವರಣದಲ್ಲಿ ಬಂದು ಬಿದ್ದಿತ್ತು ನಾವು ಆ ಪ್ಯಾಂಫ್ಲೆಟ್ ನೋಡಿದ್ವು ನಾವು ಈ ಕಾರ್ಯಕ್ರಮಕ್ಕೆ ಮಾತ್ರ ಮಿಸ್ ಮಾಡಿಕೊಂಡ್ರೆ ನೀವು ಭವ್ಯ ಭಾರತದ ನಿರ್ಮಾಣದ ಒಂದು ದೊಡ್ಡ ಕಾರ್ಯದಲ್ಲಿ ನೀವು ಭಾಗವಹಿಸಿದಂಗೆ ಆಗಲ್ಲ ಅಂತ ಆ ರೀತಿ ಅರ್ಥ ಬರಂಗೆ ಬರ್ದಿತ್ತು ಸೊ ಸಹಜವಾಗಿ ಇಷ್ಟೆಲ್ಲ ಜನ ಜೈಲಿಗೆ ಹಾಕಿದ್ರೂ ಕೂಡ ಇದು ಅವ್ರಿಗೊಂದು ಆತಂಕ ಆಯಿತು ಎಲ್ಲಿ ಪ್ರತಿಭಟನೆ ಬರೀಬಿಡ್ತು ಯಾಕಂದರೆ ಒಬ್ಬ ಜಾರ್ಜ್ ಫರ್ನಾಂಡಿಸ್ ಇದ್ದರು ಆ ಜಾರ್ಜ್ ಫರ್ನಾಂಡಿಸ್ ಹಿಡಿಯೋದಕ್ಕೆ ಒದಾಡ್ಬಿಟ್ರು ಅದಕ್ಕೋಸ್ಕರ ಅವರು ತಮ್ಮಂದ್ರನ್ನ ಹಿಡಿದ್ರು ಅವ್ರ ತಮ್ಮ ಲಾರೆನ್ಸ್ ಫರ್ನಾಂಡಿಸ್ ಅಂತ ಇದ್ದರು ನನ್ನ ಜೊತೆ ಜ ನೆಕ್ಸ್ಟ್ ಕಾರ್ಪೊರೇಟರ್ ಆದರು ಬೆಂಗಳೂರಿನ ಮೇಯರ್ ಆದರು ಮೇ ಒಂದನೇ ತಾರೀಕು ಅರೆಸ್ಟ್ ಹಾಕಿದ್ದರು ಅವ್ರನ್ನ ಜಾರ್ಜ್ ಫರ್ನಾಂಡಿಸ್ ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕೋಸ್ಕರ ಮೇ ಇಪ್ಪತ್ನಾಲ್ ತಾರೀಕವರೆಗೂ ಅವ್ರನ್ನ ಬೇರೆ 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 ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಈ ಆಲದ ಮರದ ಬೇರಿರುತ್ತಲ್ಲ ಅದನ್ನು ಕಟ್ ಮಾಡಿ ಅದರಲ್ಲಿ ಹೊಡ್ದು ಹೊಡೆದು 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 ಜೀವನ ಇಡೀ ಅಂಗವಿಕಲ ಆದರು ಅವರು ತಮ್ಮ ಲಾರೆನ್ಸ್ ಫರ್ನಾಂಡಿಸ್ ಎಷ್ಟು ಮಟ್ಟಿಗೆ ಹೊಡೆದಿದ್ದು ಅಂದರೆ ಅವ್ರು ಸತ್ತೋದ್ರು ಅಂದ್ಕೊಂಡ್ರು ರೈಲ್ವೆ ಟ್ರ್ಯಾಕ್ ಮೇಲೆ ಹಾಕಕ್ಕೆ ಹೋಗಿದ್ರು ಆ್ಯಕ್ಸಿಡೆಂಟು ಸತ್ತೋಗ್ಬಿಟ್ರೂ ಅಂತ ಹೇಳೋಕ್ಕೆ ಕೊನೆಗೆ ಅವರಲ್ಲಿ ಸ್ವಲ್ಪ ಜೀವ ಇದ್ದಿದ್ದಕ್ಕೋಸ್ಕರ ಏನೋ ಮಾನವೀಯತೆ ಬಂದು ಹಿಡಿದು ಕರ್ಕೊಂಬಂದು ಮೇ ಇಪ್ಪತ್ತನೇ ತಾರೀಕು ಸೆಂಟ್ರಲ್ ಜೈ ಕರ್ಕೊಂಬಂದ್ರು ನಮ್ಮ ಯಾರೂ ಕೂಡ ಭೇಟಿ ಮಾಡೋಕ್ಕೆ ಬಿಡಲಿಲ್ಲ ಓಡೇ ತೊಗೊಂಡೋಗಿ ಸಾಲೂಟ್ರಿ ಕನ್ಫೈನ್ಮೆಂಟ್ ಆಗ್ಬಿಟ್ಟು ನಾವೆಲ್ಲ ಕೂಕೊಂಡ್ವು ಲಾರೆನ್ಸ್ ಲಾರೆನ್ಸ್ ಅಂತ ಒಳಗಡೆಯಿಂದ ಧ್ವನಿ ಕೇಳುತ್ತೆ ಮಾರು ಸಹ ನಾವೆಲ್ಲ ಕೂಡ ಪ್ರೊಟೆಸ್ಟ್ ಉಪವಾಸ ಮಾಡಿದ್ವು ನಾವು ನಾವು ಉಪವಾಸ ಮಾಡ್ತೀವಿ ಅಂತ ಗೊತ್ತಾಗಿ ಜೈಲಲ್ಲಿ ನಮ್ಮನ್ನ ನಮ್ಮ ಬ್ಯಾರಕ್ಕಿಂತ ಆಚೆ ಬಿಟ್ಟಿರಲಿಲ್ಲ ಲಾಕ್ ಮಾಡಿಬಿಟ್ಟಿರಿ ಇಡೀ ದಿವಸ ಬ್ಯಾರಕಲ್ಲೇ ಇದ್ದು ಉಪವಾಸ ಮಾಡಿದ್ವು ನಾವು ಇದು ಒಂದು ಉದಾಹರಣೆ ಈ ರೀತಿ ಚಿತ್ರ ಹಿಂಸೆ ಕೊಟ್ಟ ಅನೇಕ ಘಟನೆಗಳು ನಡೀತು ಚಿತ್ರಹಿಂಸೆ ಕೊಟ್ಟ ಘಟನೆಗಳು ನಮ್ಮೊಬ್ಬರು ಶೇಷ ಅಂತ ಬಿ ವಿ ಶೇಷ ಅಂತ ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕರು ಅವರಿಗೆ ಬೈಯೆಲ್ಲ ಬಟ್ಟೆ ಬಿಚ್ಚಿ ಕೈ ಕಾಲು ಕಟ್ಟಾಕಿ ಮೇಲ್ಗಡೆ ಮೈ ಮೇಲೆ ಕಂಬಳಿ ಹೂಡು ಹಾಕಿಬಿಟ್ಟಿದ್ರು ಯಾವ ಪರಿಸ್ಥಿತಿ ಇರಬೇಕು ಲೆಕ್ಕಾಕಿ ಸೊ ಇಷ್ಟೆಲ್ಲ ಹಿಂಸೆಗಳು ನಡೆದಿದೆ ಪತ್ರಕರ್ತರನ್ನು ಹಿಡಿದು ಜೈಲ್ಗೆ ಹಾಕಿದ್ದಾರೆ ಪತ್ರಿಕೆಗಳು ನಿಂತೋಯ್ತು ಅನೇಕ ಪತ್ರಿಕೆಗಳು ಒಂದು ಒಪಿನಿಯನ್ ಅಂತ ಒಂದು ಬರ್ತಾಯಿತ್ತು ಪೇಪರ್ ಪಿ ಆರ್ ಭಾಳ ಫೇಮಸ್ ನಿಂತೋಯ್ತು ಸೆಮಿನಾರ್ ಅಂತ ಒಂದು ಬರ್ತಾಯಿತ್ತು ನಿಂತೋಯ್ತು ಯಾರು ಆಸ್ಥಾನ ಕಲಾವಿದರಾಗಿದ್ದರು ಅಂಥವ್ರ ಪೇಪರು ಅಂಥ ಪತ್ರಕರ್ತರಿಗೆ ಮಾತ್ರ ಸ್ವಲ್ಪ ಅವಕಾಶ ಆಯಿತು ಒಟ್ಟಾರೆ ನಾನು ಹೇಳಿದಂಗೆ ವಾಕ್ ಸ್ವಾತಂತ್ರ್ಯ ಅಭಿವೃದ್ಧಿ ಸಾಕ್ತಂತ್ರ ಬದುಕೋ ಸ್ವಾತಂತ್ರ್ಯನೂ ಕೂಡ ಕಸಿದುಕೊಂಡ ಕರಾಳ ಅಧ್ಯಾಯ ತುರ್ತು ಪರಿಸ್ಥಿತಿ ಸರ್ ಒಟ್ಟಾರೆಯಾಗಿ ಎಷ್ಟು ದಿನಗಳ ಕಾಲ ತುರ್ತು ಪರಿಸ್ಥಿತಿ ಇತ್ತು ನಮ್ಮ ದೇಶದ ಜೂನ್ ಇಪ್ಪತ್ತೈದು ರಾತ್ರಿಯಿಂದ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಅಫಿಷಿಯಲ್ ಆಗಿ ಎಮರ್ಜೆನ್ಸಿ ತೆಗೆದಿದ್ದು ಮಾರ್ಚ್ ಇಪ್ಪತ್ತೊಂದು ಇಫ್ ಆಮ್ ರೈಟ್ ಎಪ್ಪತ್ತೇಳು ಇಪ್ಪತ್ತೊಂದು ತಿಂಗಳು ಈ ತುರ್ತು ಪರಿಸ್ಥಿತಿ ಇತ್ತು ಇಪ್ಪತ್ತೊಂದು ತಿಂಗಳು ಯಾವ ರೀತಿ ಆಟಗಳಾಡಿದ್ರು ಯಾವ ರೀತಿ ಅಟಹಾಸ ಆಯಿತು ಯಾವ ರೀತಿ ನನ್ನ ಲೆಕ್ಕಾಕಿ ತುಂಬ ಗರ್ಭಿಣಿಯನ್ನು ಜೈಲಿಗೆ ಕರ್ಕೊಂಡ್ಬಂದು ಹಾಕಿ ಆಕೆ ಅಲ್ಲೇ ಹೆರಿಗೆ ಆದರೂ ಕೂಡ ಅವ್ರನ್ನ ಬಿಟ್ಟಿರಲಿಲ್ಲ ಸ್ನೇಹತಾರೆಡ್ಡಿಗೆ ರೆಡ್ಡಿ ಒಬ್ಬ ಬಹಳ ಪ್ರಸಿದ್ಧ ಕಲಾವಿದೆ ಸಂಸ್ಕಾರ ಪಿಕ್ಚರಲ್ಲಿ ಆಕ್ಟಿಂಗ್ ಮಾಡಿದ್ದವರು ಅವ್ರಿಗೆ ಆಸ್ಮಾ ಪ್ರಾಬ್ಲಮ್ ಇದ್ದರೂ ಕೂಡ ಅತ್ಯಂತ ಕೆಟ್ಟ ವಾತಾವರಣದಲ್ಲಿ ಜೈಲಲ್ಲಿಟ್ಟು ಅವ್ರ ಆರೋಗ್ಯ ವಿಷಮಿಸಿದಾಗ ಇನ್ನೇನು ನಮ್ಮ ಕೈಯಲ್ಲಿ ಇಲ್ಲಿ ತೀರೋದ್ರೆ ಕಷ್ಟ ಅಂದ್ಬಿಟ್ಟು ಬಿಟ್ಟು ಆಚೆ ಬಂದ ಮೇಲೆ ಅವ್ರು ತೀರ್ಕೊಂಡರು ಮೃಣಾಲ್ ಗೋರೆ ಅಂತ ಒಬ್ಬರಿದ್ರು ಸಮಾಜವಾದಿ ನಾಯಕಿ ಭಾಳ ಒಳ್ಳೆ ನಾಯಕಿ ಅವ್ರನ್ನ ಜೈಲಲ್ಲಿ ಇಟ್ಟು ಆ ಜೈಲಲ್ಲಿ ಒಂದೇ ಟಾಯ್ಲೆಟು ಆ ಟಾಯ್ಲೆಟ್ನ ಅವರು ಮತ್ತು ಒಬ್ಬ ಕೃಷ್ಣ ರೋಗಿ ಮಹಿಳೆ ಕೈದಿ ಅವರಿಬ್ಬರು ಅದನ್ನ ಉಪಯೋಗಿಸ್ಬೇಕು ಎದುರುಗಡೆ ಒಬ್ಬರು ಮನಸ್ಥಿತಿ ಕಳ್ಕೊಂಡ ಒಂದು ಹುಚ್ಚು ಸ್ಥಿತಿಯಲ್ಲಿದ್ದ ಕೈದಿ ಆಕೆ ಇಡೀ ರಾತ್ರಿ ಕೂಗಾಡ್ತಾ ಇದ್ರು ಈ ಮೃಣಾಲ್ ಗೋರೆ ಪರಿಸ್ಥಿತಿ ಹೆಂಗಿರಬೇಕು ಲೆಕ್ಕಾಕಿ ಇಂಥದ್ದೆಲ್ಲ ಬಹಳಷ್ಟು ನೋಡಿಬಿಟ್ವು ನಾವು ಸ್ವತಃ ಜೈಪ್ರಕಾಶ್ ನಾರಾಯಣಿಗೆ ಮೂತ್ರಪಿಂಡ ಕಾಯಿಲೆ ವಿಷಮಿಸುವವರೆಗೂ ಅವ್ರನ್ನ ಜೈಲಲ್ಲಿ ಇಟ್ಕೊಂಡಿದ್ರು ಮಧು ದಂಡವತೆಯೇ ಬೆಂಗಳೂರು ಜೈಲಲ್ಲಿ ಅವ್ರ ಹೆಂಡತಿ ಪ್ರಮೀಳಾ ದಂಡವತೆ ಬೆಳಗಾವಿ ಜೈಲಲ್ಲಿ ಅವ್ರ ಮಗ ಹದಿನೈದು ವರ್ಷದ ಹುಡುಗ ಅವನು ತಂದೆಯನ್ನು ನೋಡಲಿಕ್ಕೆ ಬಂದಿದ್ದು ನನ್ನ ನೆನಪಿದೆ ಇದೆಲ್ಲನೂ ಕೂಡ ನಾನು ತುರ್ತು ಪರಿಸ್ಥಿತಿ ನೋಡಿದ್ದೀವಿ ಇವತ್ತು ಇವ್ರು ಹೇಳ್ತಾರೆ ಸಂವಿಧಾನ ಅಪಾಯದಲ್ಲಿದೆ ಅಂತ ಸಂವಿಧಾನಕ್ಕೆ ಅಪಾಯ ತಂದವರು ಸಂವಿಧಾನ ಅಪಚಾರ ಮಾಡಿದವರು ಸಂವಿಧಾನ ಮನಸ್ಸೋ ಇಚ್ಛೆ ಬದಲಾವಣೆ ಮಾಡಿದವರು ಕಾಂಗ್ರೆಸ್ನವರು ಆ ಕೀರ್ತಿ ಆ ಅಪಖ್ಯಾತಿ ಆ ಕುಖ್ಯಾತಿ ಕಾಂಗ್ರೆಸ್ಗೆ ಸೇರಬೇಕು ಕಾಂಗ್ರೆಸ್ನ ಒಂದು ಕುಟುಂಬಕ್ಕೆ ಸೇರಬೇಕು ಸರ್ ಒಟ್ಟು ನಮ್ಮ ರಾಜ್ಯದಲ್ಲಿ ಎಷ್ಟು ನಾಯಕರನ್ನ ಅರೆಸ್ಟ್ ಮಾಡಿರ್ಬೋದು ಆ ಸಂದರ್ಭದಲ್ಲಿ ಸರ್ ಒಂದು ಜನಸಂಘ ಸಮಾಜವಾದಿ ಪಕ್ಷ ಸಂಸ್ಥಾ ಕಾಂಗ್ರೆಸ್ ಸ್ವತಂತ್ರ ಪಕ್ಷ ಜೊತೆಗೆ ಆರ್ ಎಸ್ ಎಸ್ ಎ ಬಿ ಪಿ ಜಮಾತೆ ಇಸ್ಲಾಮಿ ಆನಂದ ಮಾರ್ಗ ಸರ್ವೋದಯ ಹೀಗೆಲ್ಲನೂ ಕೂಡ ನೀವು ಸೇರಿಸ್ಕೊಂಡ್ರೆ ಸತ್ಯಾಗ್ರಹದಲ್ಲಿ ಭಾಗವಹಿಸಿದವರು ಕೂಡ ಸೇರಿಸ್ಕೊಂಡ್ರೆ ಕನಿಷ್ಠ ಪಕ್ಷ ಒಂದು ಲಕ್ಷ ಜನಕ್ಕೂ ಹೆಚ್ಚು ಜನ ಬಂಧಿ ಆದ್ರು ಆದರೆ ಮೀಸಾ ಬಂದಿ ಆದವರು ಸುಮಾರು ಮುನ್ನೂರೈವತ್ತು ಜನ ಯಾರಿಗೆ ವಿಚಾರಣೆ ಇಲ್ದೇನೆ ಹತ್ತು ಹದಿನೈದು ಇಪ್ಪತ್ತು ತಿಂಗಳಿದ್ರು ಇದ್ರು ಹೌದು ಇನ್ ಡಿ ಎ ಆರ್ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸ್ ಅಲ್ಲಿ ಬಹಳ ಜನ ಅರೆಸ್ಟ್ ಆದರು ವಿಚಾರಣೆಗೆ ಹೋದ್ರು ಕೆಲವು ಕೋರ್ಟ್ಗಳು ಬಿಟ್ಬಿಟ್ವು ಹೀಗೆಲ್ಲ ಆಗಿದೆ ಒಟ್ಟಾರೆ ಒಂದು ಲಕ್ಷಕ್ಕಿಂತ ಹೆಚ್ಚು ಜನ ಇದರಲ್ಲಿ ಭಾಗಿಯಾಗಿ ಬಂಧನಕ್ಕೆ ಒಳಗಾಗ ಥ್ಯಾಂಕ್ ಯು ಸರ್ ಒಟ್ಟಾರೆಯಾಗಿ ತುರ್ತು ಪರಿಸ್ಥಿತಿ ಜಾರಿ ಮಾಡದಂತಹ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಗೊಂದಲಗಳು ಸೃಷ್ಟಿಯಾಯಿತು ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ರು ಮತ್ತು ಇವರಿಗೆ ಕೊಟ್ಟಂಥ ಚಿತ್ರಹಿಂಸೆಗಳು ಎಲ್ಲವನ್ನು ವಿವರಿಸಿದ್ದಾರೆ ನಮ್ಮ ಜೊತೆಗೆ ಸುರೇಶ್ ಕುಮಾರ್ ಅವರು ಕ್ಯಾಮ್ರಾ ಪರ್ಸನ್ ಸಾಗರ್ ಜೊತೆ ಓಂ ಆದಿತ್ಯ ಕಾರ್ಲೇಕರ್ ಅಶ್ವವೇಗ ನ್ಯೂಸ್ ಬೆಂಗಳೂರು